स्वागत है आपका बी न्यूज नेशन में। मैं हूं आबिद हुसैन शेख। राफेल घोटाला, कांग्रेस का आक्रोश। आज बीजापुर में जिला कांग्रेस समिति की ओर से राफेल युद्ध विमान की खरीदारी में हुए घोटाले को लेकर केंद्र सरकार और प्रधानमंत्री मोदी के विरुद्ध नारेबाजी करते हुए मोर्चा खोला कांग्रेस ने। गांधी चौक में मोदी जी का पुतला जलाकर आक्रोश व्यक्त किया कांग्रेस के पदाधिकारी और कार्यकर्ताओं ने। ಹೆಚ್ಚಿನ ಬೆಲೆಯನ್ನು ತೆತ್ತಬೇಕಾಗತ್ತೆ ಅಂತ ಹೇಳಿ ಇವತ್ತು ನರೇಂದ್ರ ಮೋದಿಯವರು ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳುವ ಮುಖಾಂತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳುವಂತ ಪ್ರಧಾನಮಂತ್ರಿಗಳ ಸಂಪುಟದಲ್ಲಿ ಹೇಗೆ ಅಂದ್ರೆ ಮುಸಲ್ಮಾನರು ನಮಗೆ ಓಟ್ ಹಾಕುವ ಅವಶ್ಯಕತೆ ಇಲ್ಲ ಅಂತ ಪ್ರಧಾನಮಂತ್ರಿಯ ಸಂಪುಟದಲ್ಲಿ ಇರ್ತಕ್ಕಂಥ ಸಚಿವರು ಹೇಳ್ತಾರೆ. ಪ್ರಧಾನಮಂತ್ರಿಗಳು ಎಲ್ಲಿ ಬೇಕಾದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಸಬ್ಕಾ ವಿಕಾಸ ಆಗುವ ಬದಲಿ ನೀವು ಯಾವುದೇ ಒಂದು ಅರ್ಥಹೀನ ಹೇಳಿಕೆಯನ್ನು ಕೊಡದೆ ನೀವು ಯೋಚಿಸಿ ಆತ್ಮಾವಲೋಕನ ಮಾಡಿಕೊಂಡು ತಾವು ಹೇಳಿಕೆ ಕೊಡಬೇಕಾಗ್ತದೆ. ಜನಾಬ ಪ್ರಾಣೇಶ್ ದೇಗನೆ, ಏ ಪ್ರಾಣೇಶ್ ಅಪಾಯನೆ, ನರೇಂದ್ರ ಮೋದಿ ಇವ ಏನ್ ಮಾಡಿದ? 2014 ಚುನಾವಣೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಅದನ್ನ 126 ವಿಮಾನಗಳನ್ನು ಖರೀದಿ ಮಾಡುವ ಬದಲು ಕೇವಲ 36 ವಿಮಾನಗಳಿಗೆ ಸಹಿ ಹಾಕಿ 526 ಕೋಟಿ ರೂಪಾಯಿ ಅಂತ ಬೆಲೆಯನ್ನ 1670 ಕೋಟಿ ರೂಪಾಯಿಗೆ ನಿಗದಿಪಡಿಸಿ ಏನೊಂದು ಸಹೋದರಿ ಹೇಳದಂತ ಎಚ್ ಎಲ್ ಕಂಪನಿ ಮೂಲಕ ಅದನ್ನ ಖರೀದಿ ಮಾಡಬೇಕಾಯ್ತು. ಅವರಿಗೆ ಉತ್ಪಾದನೆಯನ್ನು ಕೊಟ್ಟಿದ್ರೆ ಅಂದಿನ ದಿನಮಾನಗಳಲ್ಲಿ ಇವತ್ತು ಆಗಿ ಚಲುವಾಗಿದ್ದ ಕಾರಣ ಆಗಿದ್ರೆ ಸುಮಾರು ರಾಜ್ಯದಲ್ಲಿ 10,000 ಕನ್ನಡಿಗರು ಉದ್ದೇಶ ಸಿಕ್ಕಿತ್ತು. ಇದರಲ್ಲಿ ಇಟ್ಕೊಂಡಿದ್ದೇವೆ. ಜೊತೆಗೆ ಈ ಹಿಂದೆ ಕೂಡ ಅಧಿಕಾರಿ ಪೂರ್ವದಲ್ಲಿ ಅಚ್ಚೇ ದಿನ ಲೇಖಾಂಗೆ ಅಂತ ಅಂದ್ರು. 50 ದಿನ ಟೈಮ್ ದೇಶಕ್ಕೂ ಹಂಗಮ ಕರೆದ ಅಲ್ಲವಂಗ ಕಾಲಾದನ್ ಲೇಖ ಆವಂಗ ಹರ ಗರೀಬ್ ಅಂಕ ಅಕೌಂಟ್ 15 ಲಕ್ಷ ದೇವಂಗ ಅಂತಂದ್ರು. ಇವನ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ 15 ರೂಪಾಯಿ ಹಾಕು ನಿನ್ ಕತ್ತಾಗತ್ತಿದ್ರೆ 15 ರೂಪಾಯಿ ಹಾಕು ಸುಮಾರು ಅಗ್ರ ಅಕಲ್ ರೈತು ದೇಶಕ್ಕೊಪ್ಪರ ಅಭಿಮಾನ ರೈತು 15 ರೂಪಾಯಿ ತಾಲೂ ಖಾಲಿ 15 ರೂಪಾಯಿ ದೇಖಿಂಗ್ ತುಂಬಾ ಮನ್ ಕಿ ಬಾತ್ ಅಂತ ಹೇಳ್ತಾರೆ. ಅರೆ ಹಮಾರ ಮನ್ ಪಹಲಾ ಪುಚ್ಚು ತುಮಾರ ಮನ್ ಕಿ ಬಾತ್ ಲೇಕೆ ಹಮ್ ಕ್ಯಾ ಕರೆಂಗೆ ಹೈ ಸೋ ಪಿವಿಪಿ ಭೀ ಘರ್ ಕೇ ಛೋಡ್ ಮೇ ಘರ್ ಮೇ ಛೋಡ್ ಕೋ ಆಪ್ ಲೋಗ್ ಸಿಯಾಜತ್ ಕರ್ ರಹೇ ಪಹಲಾ ಹಮಾರೇ ಮನ್ ಕಿ ಬಾತ್ ಪಹಲಾ ಆಪ್ನೆ ಸುನ್ ಲೋ ಬಾದ್ ಮೇ ಆಪ್ಕೆ ಮನ್ ಕಿ ಇಚ್ಛಾ ಆಪ್ಕೆ ಬೋಲೋ. ಒಂದು ರಫೇಲ್ ಹಗರಣ ಇದು ಪ್ರಥಮವಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ವಿಧಾನಸಭೆ ಪಾರ್ಲಿಮೆಂಟ್ ನಲ್ಲಿ ಮಾಡ್ತಕ್ಕಂತ ಸಂದರ್ಭದಲ್ಲಿ ಬಹಳಷ್ಟು ಅವರು ಮಾಧ್ಯಮಗಳು ಕೂಡ ಅವ್ರು ಸಪೋರ್ಟ್ ಮಾಡಿದ್ರು. ಎಷ್ಟೊಂದು ವಿಷಯಗಳನ್ನ ಚರ್ಚೆ ಮಾಡಿ ಇಡೀ 45 ನಿಮಿಷಗಳ ಕಾಲ ಮಾತಾಡೋದು ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಡದೆ ಹೋಗುವುದನ್ನ ಕೂಡ ನಾವು ಖಂಡಿಸ್ತೇವೆ. ಪುನರ್ ಪರಿಶೀಲನೆ ಮಾಡಿ ಬೇರೆ ಕಂಪ್ನಿಗೆ ಒಂದು ಬುದ್ಧಿ ಕೊಡುವಂತ ಒಂದು ಯೋಜನೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಈ ಒಂದು ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದಲ್ಲಿ ಇಡೀ ದೇಶಾದ್ಯಂತ ಇನ್ನೊಮ್ಮೆ ಉಗ್ರವಾದಂತ ಹೋರಾಟ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಯುವಕರಿಗೂ ಯುವ ಕಾಂಗ್ರೆಸ್ನವರಿಗೂ. ಔರ್ ಖಬರೋಂ ಕೆ ಲಿಯೆ ದೇಖ್ತೇ ರಹಿಯೇ ಬಿ ನ್ಯೂಸ್ ನೇಷನ್. ಬಿ ನ್ಯೂಸ್ ನೇಷನ್ ಕೆ ಲೇಟೆಸ್ಟ್ ನ್ಯೂಸೋಂ ಕೋ ಅಪ್ನೆ ಮೊಬೈಲ್ ಮೇ ದೇಖ್ನೆ ಕೆ ಲಿಯೆ ಯೂಟ್ಯೂಬ್ ಮೇ ಬಿ ನ್ಯೂಸ್ ನೇಷನ್ ಕೆ ಚಾನಲ್ ಕೆ ಸಬ್ಸ್ಕ್ರೈಬ್ ಐಕಾನ್ ಕೋ ದಬಾಯೆ ಔರ್ ಫಿರ್ ಬೆಲ್ ಐಕಾನ್ ಕೋ ದಬಾನೆ ಪರ್ ಆಪ್ ಲೇಟೆಸ್ಟ್ ನ್ಯೂಸೋಂ ಕೋ ದೇಖ್ ಸಕ್ತೆ ಹೈನ್.